हेलो फ्रेंड्स, वेलकम बैक टू माय चैनल उत्तर रेडियो कलरिंग ऑफ एलिफेंट्स। ಕಳೆದ ವಾರ ಅಸ್ಸಾಂ ರಾಜ್ಯ 5 ಆನೆಗಳಿಗೆ ರೇಡಿಯೋ ಕಲರಿಂಗ್ ಮಾಡಿದೆ ಅನ್ನೋದು ಸುದ್ದಿಯಲ್ಲಿತ್ತು। ಇಂಡಿಯಾದಲ್ಲಿ ಫಸ್ಟ್ ಟೈಮ್ 2018ರಲ್ಲಿ ಛತ್ತೀಸ್ಗಢ ರಾಜ್ಯ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಜೊತೆ ಸೇರಿ ಆನೆಗಳಿಗೆ ರೇಡಿಯೋ ಕಲರಿಂಗನ್ನು ಮಾಡಿತ್ತು। ಆದರೆ ಅದು ಅಷ್ಟೊಂದು ಸಕ್ಸಸ್ಫುಲ್ ಆಗಿರಲಿಲ್ಲ। ಈಗ ಅಸ್ಸಾಂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಆಫ್ ಇಂಡಿಯಾದ ಜೊತೆ ಸೇರಿ ರೇಡಿಯೋ ಕಲರಿಂಗನ್ನು ಮಾಡಿದೆ। ಇದರ ಉದ್ದೇಶ ಏನು ಅಂತಂದರೆ ಮನುಷ್ಯ ಮತ್ತು ಆನೆಗಳ ನಡುವಿನ ಕಲಹಗಳನ್ನು ಸ್ಟಡಿ ಮಾಡಿ ಅದನ್ನು ತಡೆಗಟ್ಟೋದಾಗಿರುತ್ತೆ। ಈ ರೇಡಿಯೋ ಕಾಲರ್ಗಳು ಸುಮಾರು 8 ಕೆಜಿ ತೂಕ ಇರುತ್ತೆ। ಇದಕ್ಕೆ GPS ಅಳವಡಿಸಿರೋದ್ರಿಂದ ಆನೆಗಳ ಲೊಕೇಶನ್ ಮತ್ತು ಮೂಮೆಂಟನ್ನು ಟ್ರ್ಯಾಕ್ ಮಾಡಬಹುದು। ಅದೇ ರೀತಿ ಈ ರೇಡಿಯೋ ಕಾಲರ್ಗಳಿಗೆ ಆಕ್ಸಿಲರೋಮೀಟರ್ನ ಅಳವಡಿಸಿರೋದ್ರಿಂದ ಆನೆಗಳ ಆ್ಯಕ್ಟಿವಿಟಿಗಳನ್ನು ತಿಳಿಬೋದು। ಅಂದರೆ ಆನೆ ನಡೀತಾ ಇದೆಯಾ, ಓಡ್ತಾ ಇದೆಯಾ, ನೀರು ಕುಡಿತಿದೆಯಾ, ಹೀಗೆ ಆನೆಗಳ ಆ್ಯಕ್ಟಿವಿಟಿಗಳನ್ನು ಸಹ ತಿಳ್ಕೊಬೋದು। ಅಸ್ಸಾಂ ರಾಜ್ಯ ಯಾವ ಯಾವ ಜಾಗಗಳಲ್ಲಿ ಮನುಷ್ಯ ಮತ್ತು ಆನೆಗಳ ನಡುವೆ ಕಲಹಗಳು ಹೆಚ್ಚಾಗಿರುತ್ತೋ ಅಂತಹ ಜಾಗಗಳಲ್ಲಿ 5 ಆನೆಗಳನ್ನು ಗುರುತಿಸಿ ಅವುಗಳ ಕುತ್ತಿಗೆಗೆ ಈ ರೇಡಿಯೋ ಕಾಲರ್ಗಳನ್ನು ಅಳವಡಿಸಿರುತ್ತೆ। ಇದರಿಂದ 2 ಥರದ ಉಪಯೋಗಗಳಿವೆ। ಮೊದಲನೇದಾಗಿ ಆನೆಗಳ ಮೂಮೆಂಟನ್ನು ಟ್ರ್ಯಾಕ್ ಮಾಡೋದ್ರಿಂದ ಆನೆಗಳು ಯಾವ ಜಾಗಗಳಲ್ಲಿ ಹೆಚ್ಚಾಗಿ ಓಡಾಡ್ತಾ ಇದ್ದಾವೆ ಅನ್ನೋದು ಗೊತ್ತಾಗುತ್ತೆ। ಅದರ ಜೊತೆಗೆ ಆನೆಗಳು ಪದೇ ಪದೇ ಮನುಷ್ಯನ ಜೊತೆ ಕಲಹ ಮಾಡೋದಕ್ಕೆ ಏನು ಕಾರಣ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ರೇಡಿಯೋ ಕಾಲರ್ಗಳು ಸಹಾಯ ಮಾಡ್ತವೆ। ಎರಡನೇದಾಗಿ ಈ ರೇಡಿಯೋ ಕಾಲರ್ಗಳನ್ನು ಅರ್ಲಿ ವಾರ್ನಿಂಗ್ ಸಿಸ್ಟಮ್ಗಳಾಗಿ ಬಳಸಬಹುದು। ಅಂದರೆ ಮನುಷ್ಯರು ಇರೋ ಕಡೆ ಆನೆಗಳು ಬರ್ತಾ ಇವೆ ಅಂತಂದರೆ ಅಲ್ಲಿರೋ ಜನಗಳಿಗೆ ತಕ್ಷಣನ ಇನ್ಫಾರ್ಮ್ ಮಾಡಿ ಅಲರ್ಟ್ ಮಾಡಬಹುದು। ಇದರಿಂದ ಮನುಷ್ಯ ಮತ್ತು ಆನೆಗಳ ನಡುವಿನ ಕನ್ಫ್ಲಿಕ್ಟನ್ನು ತಡೆಗಟ್ಟಬಹುದು। ಇದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಿದೆ। ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ। ಥ್ಯಾಂಕ್ ಯು ಸೋ ಮಚ್।